ಕಾರ್ಯಕ್ರಮ 2019ಕ್ಕೆ ಸ್ವಾಗತ. ನಾನು ಶ್ರುತಿ. ಐಪಿಎಲ್ ಟೂರ್ನಿಯ ಅತ್ಯಂತ ಯಶಸ್ವಿ ತಂಡಗಳಿಸಿರುವ ಮುಂಬೈ ಇಂಡಿಯನ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ತಂಡಗಳು ಇಂದು ವಾಂಖೇಡೆ ಸ್ಟೇಡಿಯಂನಲ್ಲಿ ಮುಖಾಮುಖಿಯಾಗಲಿವೆ. ಸಿಎಸ್ಕೆ ಓಟಕ್ಕೆ ತಡೆಯೊಡ್ಡಿದ ಮುಂಬೈ. ಹೌದು, ಕಳೆದ 11 ಆವೃತ್ತಗಳಲ್ಲಿ ತಲಾ 3 ಬಾರಿ ಚಾಂಪಿಯನ್ ಪಟ್ಟ ಅಲಂಕರಿಸಿರುವ ಉಭಯ ತಂಡಗಳ ಕದನ ಕುತೂಹಲ ಕೆರೆಸಿದೆ. ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಬೀಗುತ್ತಿರುವ ಎಂಎಸ್ ಧೋನಿ ಸಾರಿತ್ತದ ಸಿಎಸ್ಕೆ ಗೆಲುವಿನ ಓಟಕ್ಕೆ ರೋಹಿತ್ ಪಡೆ ತವರು ನೆಲದಲ್ಲಿ ಬ್ರೇಕ್ ಹಾಕುವ ತವಕದಲ್ಲಿದೆ. ತವರು ನೆಲದಲ್ಲಿ ಆಡಿದ ಮೊದಲ ಪಂದ್ಯದಲ್ಲೇ ಮೊಗ್ಗೇರಿಸಿರುವ ಮುಂಬೈ ಇಂಡಿಯನ್ಸ್ ತಂಡ ಎಂದಿನಂತೆ ಆರಂಭಿಕ ಹಂತದಲ್ಲಿ ಎಡುವುದನ್ನು ಮುಂದುವರೆಸಿದೆ. ಸಿಎಸ್ಕೆ ಎದುರು ಉತ್ತಮ ಗೆಲುವಿನ ಟ್ರ್ಯಾಕ್ ಹೊಂದಿರುವ ಮುಂಬೈ ತಂಡಕ್ಕೆ ಇತಿಹಾಸವೇ ಆತ್ಮವಿಶ್ವಾಸ ಮೂಡಿಸಿದೆ. ಕಳೆದ 5 ಪಂದ್ಯಗಳಲ್ಲಿ 4 ಬಾರಿ ಗೆದ್ದಿರುವ ಮುಂಬೈ ತಂಡ ಗೆಲುವಿನ ಹಳಿಯೇರುವ ಲೆಕ್ಕಾಚಾರದಲ್ಲಿದೆ. ಸಿಎಸ್ಕೆ ಪರ ಆರಂಭಿಕರು ಸತತವಾಗಿ ಕೈಕೊಡುತ್ತಿದ್ದರೂ ಮಧ್ಯಮ ಕ್ರಮಾಂಕದಲ್ಲಿ ಧೋನಿಯ ತಂಡಕ್ಕೆ ಶ್ರೀರಕ್ಷೆಯಾಗಿದ್ದಾರೆ. ತವರಿನಲ್ಲಿ ನಡೆದ ರಾಜಸ್ಥಾನ್ ರಾಯಲ್ ವಿರುದ್ಧ ಪಂದ್ಯದಲ್ಲಿ ಹೀನಾಯ ಸ್ಥಿತಿಯಲ್ಲಿದ್ದ ತಂಡವನ್ನ ಮಧ್ಯಮ ಕ್ರಮಾಂಕದಲ್ಲಿ 46 ಎಸೆತಗಳಲ್ಲಿ 75 ರನ್ ಸಿಡಿಸಿ ತಂಡಗಳ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು.